ಇನ್ನು ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇನ್ನು ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಏನು, ಯಾರು ಪರವಾಗಿದೆ, ಯಾರು ಎಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅದನ್ನು ನೋಡಬೇಕಾಗುತ್ತೆ. ಏನು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಸಚಿವರು, ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು, ಬೈಂದೂರಲ್ಲಿ ಸುಕುಮಾರ್ ಶೆಟ್ಟರು, ಉಡುಪಿನಲ್ಲಿ ರಘುಪತಿ ಭಟ್ರು, ಕಾಪುನಲ್ಲಿ ಲಾಲಾಜಿ ಮೆಂದನ್ 5 ಜನ ಬಿಜೆಪಿಯ ಶಾಸಕರು. ಹೌದು, ಸಚಿವರು ಕಾರ್ಕಳ ಸುನೀಲ್ ಕುಮಾರ್, ಆದರೆ ಸಚಿವ ಸ್ಥಾನದ ನಿರೀಕ್ಷೆ ಇಟ್ಕೊಂಡಿದ್ರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು. ಹೌದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪಾಪ ಈ ಒಂದು ವರ್ಷದಿಂದ ಖಾಲಿ ಉಳಿಸ್ಕೊಂಡು ಕೂತಿರೋ ಒಂದು 5-6 ಸೀಟ ಕೊಟ್ಬಿಡ್ಬೇಕಾಗಿತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಪಾಪ ಅಲ್ವಾ. ಆದರೆ ಬಿಜೆಪಿ ಅವ್ರಿಗೊಂಥರ ಬಂಡತನ, ನಾವು ಮಾಡಿದ್ ನಡೀತದೆ ಅಹಂ ಕೆಲವೊಂದು ವಿಚಾರದಲ್ಲಿ. ಯಾಕೆಂದ್ರೆ ಈಗ ಅಧಿಕಾರ ಬರೋದು ಯಾಕೆ, ಪಾರ್ಟಿಯವ್ರಿಗೆ ಯಾರೋ ಮಿನಿಸ್ಟ್ರು ಮಾಡೋಕ್ಕೆ, ಯಾರೋ ಇವು ಮಾಡ್ತಾರೆ ಉದ್ಧಾರ ಮಾಡಲಿ. ಅಲ್ಲಿ 33 ಜನ ಮಿನಿಸ್ಟ್ರಲ್ಲಿ 3 ಜನ ಉದ್ಧಾರ ಮಾಡೋರು, 3 ಜನ ತಿಂತ ಕೂತಿರ್ತಾರೆ, ತಿನ್ಕೊಂಡು ಬೆಳೆಸ್ಕೊಂಡು. ಅಟ್ಲೀಸ್ಟ್ ಆ ಖಾಲಿ ಇದ್ವಲ್ಲ ಕೊಡ್ಬೇಕಾಗಿ, ನಿಗಮ ಮಂಡಳಿ ವಜಾ ಮಾಡಿ ಭಾಳ ತಿಂಗಳುಗಳಾಯ್ತು, ಅಲ್ಲಿ ನೇಮಕನೂ ಮಾಡಲಿಲ್ಲ. ಅಧಿಕಾರ ಇದ್ದಾಗಲೇ ಏನೋ ಮಾಡೋಕ್ಕಾಗದಿರೋರು ಇವರು, ಅಧಿಕಾರ ಹೋದ್ಮೇಲೆ ಏನು ಮಾಡ್ತಾರೆ. ಈಗ ಮತ್ತೆ ಅಧಿಕಾರ ಕೊಡಿ, ನಾವೇನೋ ಮಾಡ್ತೀವಿ ಅವಾಗ್ತೀವಿ ಅಂತ ಕೇಳ್ತಾರೆ. ಓಕೆ ಬಿಡಿ, ಅಲ್ಲಿ ಬೇಡ ಹೋಗೋಣ. ಏನು ಬಿಜೆಪಿ 5 ಜನ ಶಾಸಕರಿದ್ದಾರೆ ಅಲ್ಲಿ, ಮುಂದಿನ ಕತೆ ಏನು ಅಂತ ನೋಡೋದಾದ್ರೆ ಮೊದಲದಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸುಕುಮಾರ್ ಶೆಟ್ರು ಅಲ್ಲಿ ಶಾಸಕರು. ಹೌದು, ಆದ್ರೂ ಟಿ ಬಾಬು ಶೆಟ್ಟಿ, ಗೋವಿಂದ್ ಬಾಬು ಪೂಜಾರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಅಂಡ್ ಕಾಂಗ್ರೆಸ್ ಇಂದ ಗೋಪಾಲ್ ಪೂಜಾರಿ XMLA, ಹಾಗೆ ರಾಜು ಪೂಜಾರಿ ಮತ್ತೊಬ್ರು ಟ್ರೈ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇಲ್ಲಿ. ಹೌದು, ಕಾಂಗ್ರೆಸ್ ಮತ್ತೆ JDS ಫೈಟ್ ಇಲ್ಲಿ. ಕ್ಯಾಂಡಿಡೇಟ್ ಚೈನ್ ಮಾಡಬೇಕು ಅನ್ನೋ ಚರ್ಚೆ ಬಹಳ ಜೋರಾಗಿದೆ, ಚೈನ್ ಮಾಡ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿದೆ. ಹೇಳಿದಲ್ಲ ಬಿಜೆಪಿ ಅವ್ರು ಯಾವಾಗ ಯಾರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದು ಲೈಕ್ ದಕ್ಷಿಣ ಕನ್ನಡ ತರನೇ. ಇಲ್ಲಿ ಹಾಲಿ ಶಾಸಕರ ಕಾರಣದಿಂದಾಗಿ ಒಂದ್ ಸ್ವಲ್ಪ ಪಾರ್ಟಿಗೆ ನೆಗೆಟಿವ್ ಇದೆ ಅಂತಿದೆ. ಹೌದು, ಹಾಲಿ ಶಾಸಕರ ಕಾರಣದಿಂದಾಗಿ ಗೋಪಾಲ್ ಪೂಜಾರಿ ಅವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಂದ್ ಸ್ವಲ್ಪ ಒಲವಿದ್ದಂಗೆ ಕಾಣ್ತಾ ಇದೆ ಅಂತ ಗ್ರೌಂಡ್ ಅಲ್ಲಿ ಇದೆ. ಸೊ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆ ಕಾಯ್ತಿದೆ. ಇನ್ನೊಂದು ಆಡ್ ಆನ್ ಅಂದ್ರೆ ಸುಕುಮಾರ್ ಶೆಟ್ರು ಏನು ಮೂಲ ಬಿಜೆಪಿ ಇರಲ್ಲ, ಒಂದು 10 ವರ್ಷದಿಂದ ಬಂದು ಸೇರ್ಕೊಂಡವರು. ಆದರೆ ಟಿ ಬಾಬು ಅವರು, ಬಾಬು ಶೆಟ್ಟಿ ಏನಿದ್ದಾರೆ, ಸುಮಾರು 3 ದಶಕದಿಂದ ಬಿಜೆಪಿ ಕೆಲಸ ಮಾಡಿದ್ದಾರೆ. 2013 ಟಿಕೆಟ್ ಆಗಿತ್ತು, ಏನ್ ಗೊತ್ತಾ, 2013 ಟಿಕೆಟ್ ಆಗಿ 1 ಅವರ್ ಅಲ್ಲಿ ವಾಪಸ್ ತಗೊಂಡು ಮೂಲ ಆಗಿಲ್ಲ ಹೇಳ್ತಿದಿರಲ್ಲ. ನಂದು ಇವತ್ತು ಮದುವೆ ಆಯ್ತು, ನನ್ನ ಹೆಂಡತಿ ಇವತ್ತು ನಮ್ಮ ಮನೆಗೆ ಬಂದು, ಇವತ್ತಿಂದ ಈ ಮನೆ ಸೊಸೆ ಅಷ್ಟೇ. ಸೌಜನ್ಯ ಮೊನ್ನೆಯಿಂದ ಶಿವೋರ್ ಮನೆಗೆ ಸೊಸೆ, ಅದಕ್ಕೂ ಮೊದಲೇ ಏನ್ ಮಾಡಕ್ಕಾದಂಗೆ ರಾಜಕಾರಣ ಬರೋದೇ ಹಂಗೆ. ಹೌದು, ಎಷ್ಟೋ ರಾಜಕಾರಣಿಗಳ ಇತಿಹಾಸ ಪುಟಗಳನ್ನ ತಿರುವಾಕ್ ನೋಡಿದ್ರೆ ಎಲ್ಲಾ ಪಾರ್ಟಿನ ಅಡ್ಡಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹಿಂಗೆ ನಾವೆಲ್ಲ ಮರ್ತ್ಕೊಂಡಿರ್ತೀವಿ ಕೆಲವೊಂದು. ಸೊ ಹಂಗೆ ಇಟ್ಸ್ ಆಪ್, ಅದೇನು ಇದಲ್ಲ. ಮೂಲ ಇದ್ದವ್ರು ಯಾಕೆ ಇಷ್ಟು ವರ್ಷ ತಗೊಳಕ್ಕಾಗ್ಲಿಲ್ಲ ಹಂಗಾರೆ? ಸುಕುಮಾರ್ ಶೆಟ್ಟಿ 10 ವರ್ಷ ಬಂದ್ರು ಅಂದ್ರೆ ಅದಕ್ಕೂ ಮೊದಲೇ ಇವ್ರು ನಿಂತ್ಕೊಂಡು ತಗೋಬೇಕಾಯ್ತು, ಶೋ ಸೆನ್ಸ್ ಶೋ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಸಂಘಟನೆಯಲ್ಲಿ ಇವ್ರ ಗುರುತಿಸಿಲ್ಲ ಅಂತಂದ್ರೆ ಇವ್ರು ಏನೋ ಮಾಡ್ಲಿಲ್ಲ, ಗುರುತಿಸಿಲ್ಲ ಹಿಂಗಿದೆ. ಹಾಗಾಗಿ ಆ ಕಂಪ್ಯಾರಿಸನ್ಗಿಂತ 10 ವರ್ಷದಿಂದ ಬಂದ್ರು ಇವ್ರು 30 ವರ್ಷದಿಂದ ಇದ್ದಾರೆ, ಅವೆಲ್ಲಗಿಂತ ಆ ಕ್ಷಣಕ್ಕೆ ಯಾರು ಪ್ರಬಲರು, ಯಾರು ಗೆಲ್ತಾರೆ ಕೊಡ್ತಾರೆ ಅದಾಗಿದೆ. ಬಟ್ ಈಗ ಸುಕುಮಾರ್ ಶೆಟ್ಟಿ ಬದಲಾಯಿಸಲೇಬೇಕು, ಬದಲಾಯಿಸ್ತಾರೆ ಅನ್ನೋದು ಕೂಗು ಬಹಳ ಕೇಳಿ ಬರ್ತಿದೆ, ಚರ್ಚೆ ಬಹಳ ಆಗ್ತಿದೆ. ಈ ಗ್ಯಾಪ್ ಅಲ್ಲಿ ನೀವೇನಾರ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ ಅವ್ರ ಪಕ್ಷ ಕಟ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಗೋಪಾಲ್ ಪೂಜಾರಿ XMLA ಅವರು ಅಥವಾ ರಾಜು ಪೂಜಾರಿ, ಕಾಂಗ್ರೆಸ್ ಪಕ್ಷ ಬೈಂದೂರಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇದು ಕತೆ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕುಂದಾಪುರ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಬಿಜೆಪಿಯಿಂದ ಯಾಕಂದ್ರೆ ಅವರೇ ಸಿಟ್ಟಿಂಗ್ MLA. ಆದರೆ ಕಾಂಗ್ರೆಸ್ನಲ್ಲಿ ಕಿಶನ್ ಹೆಗಡೆ ಇದ್ದಾರೆ, ಸಹಕಾರಿ ಸಂಘದ ಧುರೀಣರು, ಪ್ರತಾಪ್ ಚಂದ್ರಶೆಟ್ಟಿ XMLA ಇದ್ದಾರೆ, ಮಲ್ಯಾಡಿ ಶಿವರಾಮ್ ಶೆಟ್ಟಿ, ಶ್ಯಾಮಲಾ ಬಂಡಾರಿ, ಹೀಗೆ 4-5 ಜನ ಕಾಂಪಿಟೇಷನ್ನು. ಇದು ಬಿಜೆಪಿ ಪ್ಲಸ್ ಆಗುತ್ತಾ ಅನ್ನೋ ಚರ್ಚೆ ಕುಂದಾಪುರದಲ್ಲಿ. ಇಲ್ಲ, ಬಿಜೆಪಿಗೆ ಕಾಂಗ್ರೆಸ್ ಕಿತ್ತಾಟ ಪ್ಲಸ್ ಆಗೋ ಅವಶ್ಯಕತೆ ಇಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಪ್ಲಸ್, ಕಾಂಗ್ರೆಸ್ ಕಿತ್ತಾಟ ಬಿಜೆಪಿ ಪ್ಲಸ್ ಅಲ್ಲ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಬಿಜೆಪಿ ಪ್ಲಸ್. ಆಮೇಲೆ ನಾನು ಆಗ್ಲೇ ಹೇಳಿದೆ, ಇವ್ರು ಏನಾರ ಬಂಡೆದ್ದು ಇಂಡಿಪೆಂಡೆಂಟ್ MLA ಆಗಿಲ್ಲ ಅಂದ್ರೆ ಸರ್ ಟಿಕೆಟೇ ಕೊಡ್ತಿರ್ಲಿಲ್ಲ ಅವ್ರಿಗೆ, ವಯಸ್ಸಾಯ್ತು ಗೊತ್ತಲ್ಲ, ಅದ್ಯಾವುದೋ ಮಾನದಂಡ ಗುಜರಾತ್ ಅವು ಇವು ಅಂತಾರೆ. ಬಟ್ ಇಲ್ಲಿ ನಾನು ಹೇಳಿದ್ನಲ್ಲ, ಈ ಸರಿ ಏನಾರ ಇವರು ಈ 1.5 ವರ್ಷದಿಂದ ಇವರ ಮಿನಿಸ್ಟರ್ ಮಾಡಿದ್ರೆ ಪಾಪ ಬಿಟ್ಕೊಟ್ಬಿಡಲ್ಲ ಅನ್ನೋರು ಅಲ್ವಾ, ಬಿಟ್ಕೊಡೋರು. ಇದನ್ನು ಯೋಚನೆ ಮಾಡ್ಲಿಲ್ವಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕಲ್ಚರ್ ಅನ್ನೋರು, ಕಾಂಗ್ರೆಸ್ಗಿಂತ ಮಿತಿ ಮೀರಿದ ಹೈಕಮಾಂಡ್ ಪ್ರಭಾವ ಕರ್ನಾಟಕ ಬಿಜೆಪಿ ಮೇಲಿದೆ. ಯಡಿಯೂರಪ್ಪ ಶಕ್ತಿ ಗೊತ್ತಿರೋ ಅವ್ರನ್ನ ವೀಕ್ ಮಾಡಕ್ ಹೋಗ್ತಾರೆ, ತಿವಿಯಕ್ಕೆ ಹೋಗ್ತಾರೆ ಯಡಿಯೂರಪ್ಪನ್ಗೆ. ಇಷ್ಟು ಖಾಲಿ ಇದೆ. ರಮೇಶ್ ಜಾರಕಿಹೊಳಿ ಕೇಸ್ ಕ್ಲಿಯರ್ ಆಗಬೇಕು ಅನ್ನೋ ಟೈಮ್ ಹಿಡಿಯುತ್ತೆ, ಈಶ್ವರಪ್ಪನ ಟೈಮು ಕೇಸ್ ಕ್ಲಿಯರ್ ಆಗಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಿಂಗಿದೆ, ಇವು ಖಾಲಿ ಇದೆ. ಆ ಕ್ಲಿಯರ್ ಆಗೋರ್ಗೆ ಅಟ್ಲೀಸ್ಟ್ ಹಿಂಗೆ ಯಾರೋ ಇದಾರಲ್ಲ, ನನ್ಗೊಂದ್ಸಲ ಮಿನಿಸ್ಟರ್ ಆಗ್ಬೇಕು ಅನ್ನೋ ಭಾವನೆ, ಅವ್ರು ಕೊಡಬೇಕಾಗಿತ್ತು. ಹೌದು ನಿಜ. ಹಾಲಾಡಿ ಶೆಟ್ಟಿ ಮಿನಿಸ್ ಮಾಡಬೇಕಾಗಿತ್ತು. ಅದೇ ಕಾರಣಕ್ಕೆ ಒಂದು ಸಲ ಬೇಜಾರ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ಗೆದ್ರು 2013 ಅವತ್ತು ಗೆದ್ದಿದ ಪರಿಣಾಮ ಇವ್ರನ್ನ ಚೇಂಜ್ ಮಾಡಕ ಹೋಗಲ್ಲ. ಗೊತ್ತು ಇವ್ರ ಸ್ಟ್ರೆಂತ್ ಏನು ಅಂತ. ಹೌದು. ಬಿಜೆಪಿಗರಿಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಸ್ಟ್ರೆಂತ್ ಏನು ಅಂತ ಗೊತ್ತು. ನಿಜ. ಅದನ್ನ ಮ್ಯಾನೇಜ್ ಮಾಡಕ್ ಬರ್ದೇ ಇರುವಂತ ಇವರು ಏನ್ ದೇಶ ನಡೆಸ್ತಾರೆ. ನಿಜ. ಒಂದ್ 5-6 ಪೋಸ್ಟ್ ಖಾಲಿ ಇದ್ದಾಗ ನಿರ ಆಕಾಂಕ್ಷಿಗಳಿದ್ದಾಗ ಅದನ್ನ ಕೊಟ್ಟಿಂಗ್ ಬ್ಯಾಲೆನ್ಸ್ ಮಾಡಬಹುದು. ಕೇಸ್ ನಾಳೆ ಕ್ಲಿಯರ್ ಆಗ್ಬಿಡ್ತಿತ್ತೇನಾ. ನಿಜ. ರಮೇಶ್ ಜಾರಕಿಹೊಳಿ ಇಮಿಡಿಯೇಟ್ ಆಗಿ ಆಗಿರ್ಲಿಲ್ಲ ತಾನೆ. ಹೌದು. ಈಶ್ವರಪ್ಪಂದು ಆಗಿರ್ಲಿಲ್ಲ ತಾನೆ. ಕೊಡಬೇಕಾಗಿತ್ತು ಅಂತ. ಅದನ್ನ ಇರುವ 33 ಸಚಿವ ಸ್ಥಾನವನ್ನ ಸರಿಯಾಗಿ ನಿಭಾಯಿಸಲಾಗದಂತಹ ಸರಿಯಾಗಿ ಹಂಚಲಾಗದಂತಹ ಬಿಜೆಪಿ ಹೈಕಮಾಂಡ್ ಜನಕ್ಕೆ ಏನ್ ಹಂಚುತ್ತೆ ಸರಿಯಾಗಿ. ನಿಜ. ಐ ಆಮ್ ನಾಟ್ ಬಿಜೆಪಿ ಅಗೇನೆಸ್ಟ್, ಐ ಆಮ್ ನಾಟ್ ಅಗೇನೆಸ್ಟ್ ಕಾಂಗ್ರೆಸ್ ಅಲ್ಲ, JDS ಅಗೇನೆಸ್ಟ್ ಅಲ್ಲ. ಅವರವರ ಒಂದಷ್ಟು ಒಣಗಡಿತನ ತಿಳಿಗಡಿತನ ಇರ್ತಾವಲ್ಲ ಅದ್ರ ಅಗೇನೆಸ್ಟ್. ಹೌದು. ಅದು ಮಿನಿಸ್ಟ್ರಿಗಿರಿನ ಕರೆಕ್ಟ್ ಆಗಿ ಹಂಚಕ್ ಬಂದಿಲ್ಲ ಅಂದ್ರೆ ಇವ್ರಿಗೆ ಇನ್ನೇನ್ ಹಂಚುತ್ತಾರೆ ಜನಗಳಿಗೆ ಸರಿಯಾದ ಇದನ್ನ. ನಿಜ. ಇದು ಕೊಡ್ಬೇಕಾಗಿತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ಗೆ ಮಿನಿಸ್ಟ್ರಿಗಿರಿ ಇಲ್ಲ ಬಿಡಿ. ಈಗ ಮತ್ತೆ ಅವರೇ ಕ್ಯಾಂಡಿಡೇಟ್. ಹೌದು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕ್ಯಾಂಡಿಡೇಟ್ ಬಿಜೆಪಿಯಿಂದ. ಹೌದು. ಕೊಟ್ರೆ ಕೊಡ್ದಿದ್ರು ಅವ್ರ ಕ್ಯಾಂಡಿಡೇಟ್. ಹೌದು. ಇಂಡಿಪೆಂಡೆಂಟ್ ಆಗಿ. ಅಂಡ್ ಕಿಶನ್ ಹೆಗಡೆ ಈಗ ಬರ್ತೀನಿ ಬಿ ಕಾಂಗ್ರೆಸ್ ವಿಚಾರಕ್ಕೆ. ಕಿಶನ್ ಹೆಗಡೆ ಸಹಕಾರಿ ಸಂಘದ ದೂರಿನ, ಪ್ರತಾಪ್ ಚಂದ್ರಶೆಟ್ಟಿ XMLC, ಮಲ್ಯಾಡಿ ಶಿವರಾಮ್ ಶೆಟ್ಟಿ, ಶ್ಯಾಮಲಾ ಬಣ್ಣಾರಿ ಇವೆಲ್ಲ ಲಿಸ್ಟ್ ಏನೇ ಇದ್ರು ಸಹ ಈ ಕುಂದಾಪುರದಲ್ಲಿ ಬಿಜೆಪಿ ಮುನ್ನಡೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದು ಕುಂದಾಪುರದ ಕತೆ. ಇನ್ನು ಉಡುಪಿ ಕ್ಷೇತ್ರದ ಕತೆ ನೋಡೋದಾದ್ರೆ ಉಡುಪಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಸೋತಂತವ್ರು ಗೆದ್ದಂತವ್ರು ಈಗ ರಘುಪತಿ ಭಟ್ರು ಬಿಜೆಪಿ ಅಲ್ಲಿ MLA, ಇನ್ನೊಂದ್ ಎರಡನೇ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ ಬಿಟ್ಟು ಬಂದ್ಬಿಟ್ಟವ್ರೆ ಬಿಜೆಪಿಗೆ. ಅವ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಇಂದ ಸ್ಪರ್ಧೆ ಮಾಡಿದ್ರು, ಯಾಕಂದ್ರೆ ಅಲ್ಲಿ ಮೈತ್ರಿ ಮಾಡ್ಕೊಂಡಿದ್ ಕಾರಣ. ಆ ಕಾರಣಕ್ಕೆ ಈ ಬಾರಿ ರಘುಪತಿ ಭಟ್, ಉದಯ್ ಕುಮಾರ್ ಶೆಟ್ರು ಇಬ್ರು ನಡುವೆ ಟಿಕೆಟ್ ಅವ್ರಿಗೆ ಅಂತಿದೆ. ಅಂಡ್ ಕಾಂಗ್ರೆಸ್ ಇಂದ ರಮೇಶ್ ಕಾಂಚನ್, ಹಾಗೆ ಪ್ರಸಾದ್ ಕಾಂಚನ್, ಕೃಷ್ಣಮೂರ್ತಿ ಆಚಾರ್ಯ ಇವ್ರದೆಲ್ಲ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಹೌದು. ಉಡುಪಿ ಕ್ಷೇತ್ರ ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಬಿಜೆಪಿ ಅವರು ಅಭ್ಯರ್ಥಿಯನ್ನು ಬದಲಾಯಿಸಬಹುದು. ಆಮೇಲೆ ಬಿಜೆಪಿ ಅವ್ರದ್ದು ಹೆಂಗೆ ಗೊತ್ತ, ಈ ಭಾಗದಲ್ಲಿ ಯಾರೂ ನಿರೀಕ್ಷೆ ಮಾಡಿರದ ಹಿಂಗೋಗಿ ಹಿಂಗ್ ಭಾಷಣ ಕೇಳ್ತಾರೆ ಅಲ್ಲಿ ಅಧ್ಯಕ್ಷ ಭಾಷಣ ಮಾಡ್ಲಿಕ್ಕತ್ತಾರ ಅಂತ ನಾನು ನೋಡ್ ನೋಡ್ತಾ ನೀವ್ ಹೇಳಿದ್ರಲ್ಲ ಎಷ್ಟು ವರ್ಷದಿಂದ ಅವ್ರು ನಮ್ಮ ಕಾರ್ಯಕರ್ತ ಓಕೆ ಮಾಡಿ ಕ್ಯಾಂಡಿಡೇಟ್ ಅಷ್ಟೇ. ನಿಜ. ಸೂಟು ಬೂಟು ಹೊಲ್ಸ್ಕೊಂಡು ಶೋಕಿ ಮಾಡ್ಕೊಂಡು ನಂದೇ ಅಂತಿದ್ದವ್ರು ಟಿಕೆಟ್ ಸಿಗಲ್ಲ ಹೆಚ್ಚು ಕಮ್ಮಿ. ತಗ್ಗಿ ಬಗ್ಗಿ ಸಂಘ ಪರಿವಾರದಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹಿಂಗೆ ಹೋಗ್ತಿದ್ರೆ ಅವಕಾಶಗಳನ್ನ ಬಿಜೆಪಿ ಅವ್ರು ಕೊಡ್ತಾರೆ. ಇದು ಬಹಳ ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಖುಷಿ ವಿಚಾರ. ಕಾಂಗ್ರೆಸ್ ಸ್ವಲ್ಪ ಪ್ರಭಾವ ಇರ್ಬೇಕು ಟಿಕೆಟ್ ತಗೋಬೇಕಾರೆ, ಬಿಜೆಪಿ ದಾಕದೆ. ಇನ್ನು ಉಡುಪಿ ಏನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ, ವ್ಯಕ್ತಿಗತ ಅನ್ನೋದಕ್ಕಿಂತ ಪಕ್ಷವಾದ ಮೇಲಿನ ರಾಜಕಾರಣ ಇಲ್ಲಿ. ಸೊ ಇಲ್ಲಿ ಬಿಜೆಪಿ ಉಡುಪಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಂದಿನ ಕ್ಷೇತ್ರ ಕಾಪು. ಲಾಲಾಜಿ ಮೆಂಡನ್ ಅವರು ಹಾಲಿ MLA ಇದ್ದಾರೆ. ಲಾಲಾಜಿ ಮೆಂಡನ್ ಆದರೆ ಬಿಜೆಪಿಯಲ್ಲೇ ಲಾಲಾಜಿ ಮೆಂಡನ್, ಯಶಪಾಲ್ ಸುವರ್ಣ, ಸುರೇಶ್ ಶೆಟ್ಟಿ ಗುರ್ಮೆ ಅವರು ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ ಟಿಕೆಟ್ಗೆ. ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೋರ್ಕೆ. ಅಲ್ಲೇನು ಇಲ್ಲ ಬಿಜೆಪಿಲಿ ಕಾಂಪಿಟೇಷನ್ ಅಂತಿರಲ್ಲ, ನನಗೆ ಬೇಕು ಅಂತ ಜಬರ್ದಸ್ತ ಕೇಳಂಗಿಲ್ಲ. ಇಲ್ಲ ನನಗೇನಾರು ಇಷ್ಟು ವರ್ಷ ಮಾಡಿ ಕೊಡಬಹುದಾ ಅಷ್ಟೇ. ನನಗೆ ಯಾಕೆ ಕೊಡಲ್ಲ ಅಂತಂದ್ರೆ ಕೊಡಲ್ಲ, ಲೈಫ್ ಟೈಮಲ್ಲಿ ಕೊಡಲ್ಲ. ನನಗೆ ಯಾಕೆ ಕೊಡಲ್ಲ ಅಂತ ಕೇಳಿದ್ರೆ ಲೈಫ್ ಟೈಮಲ್ಲಿ ಕೊಡಲ್ಲ ಅವರು. ನನಗೆ ಸಿಗಬಹುದಾ ನೋಡ್ಬೋದು ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಯಾರು ಕಾಂಪಿಟೇಷನ್ ಅಂತಿಲ್ಲ, ಆಕಾಂಕ್ಷಿಗಳು. ಲಾಲ್ಜಿ ಮೆಂಡನ್ ಟಿಕೆಟ್ ಚೇಂಜ್ ಮಾಡ್ತಾರೆ ಫಿಕ್ಸ್ ಬಹುತೇಕ ಅಂತ ಹೇಳಲಾಗ್ತಿದೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ ಇಂದ, ಬಟ್ ಕಾಪು ವಿನಯ್ ಕುಮಾರ್ ಸೋರಕೆ ಅವರ ಒಂದಷ್ಟು ಇದು ಬಿಜೆಪಿ ಸಣ್ಣ ಗೊಂದಲ ಅಲ್ಲ, ಸಹಜ ಅದು ಅವ್ರ ಚೇಂಜಸ್. ಬಟ್ ಬದಲಾಯಿಸಿದ್ರೆ ಲಾಲ್ಜಿ ಮೆಂಡನ್ ಬದಲಾಯಿಸಿದ್ರೆ ಗೆಲ್ಬಹುದು ಅಂತ ಏನೋ ಇದೆ. ಬಟ್ ವಿನಯ್ ಕುಮಾರ್ ಸೋರ್ಕೆ ಅದಕ್ಕೆ ಚೇಂಜ್ ಮಾಡಿವಲ್ಲ ಅವರು. ಇಲ್ಲ ವಿನಯ್ ಕುಮಾರ್ ಸೋರ್ಕೆ ಕಾಂಗ್ರೆಸ್ ಇಂದ ಗೆಲುವನ್ನ ಅಂದ್ರೆ ಮುನ್ನಡೆ ಕಾಯ್ಕೊಂಡಿದ್ದಾರೆ. ಡಿಸೆಂಬರ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ಆಗ್ಲಿಲ್ಲ ಟ್ರೆಂಡ್ ಸಂಕ್ರಾಂತಿ ಆದ್ಮೇಲೆ ಅಲೆ ಸಮೂರದಲ್ಲಿ ಹಿಂಗ್ ಜೋರಾಗಿ ಅಮಾವಾಸ್ಯಲ್ಲಿ ಏನೋ ಹಿಂಗೆ ಗೊತ್ತಲ್ಲ ಲೋಟೈಡ್ ಐಟೈಡ್ ಏನೇನೋ ಕರೀತಾರಲ್ಲ ಏರಿಳಿತಗಳು, ಸಮೂರದ ಅಲೆಗಳು ಇವೆಲ್ಲ ಹಂಗೆ ಇಲ್ಲೂ ಅಲೆ ಹಂಗೆ ಚೇಂಜ್ ಆಗ್ತಿರುತ್ತೆ. ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗ್ತಿರ್ತದೆ, ಅದು ಹೋಗುತ್ತೆ. ಇದು ಕಾಪು ಕತೆ. ಇನ್ನು ಮುಂದೆ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಬಿಜೆಪಿ ಸಚಿವರು ಹೌದು, ಹಾಲಿ ಶಾಸಕರು ಹೌದು, ಜೊತೆಗೆ ಏಕೈಕ ಅಭ್ಯರ್ಥಿ ಸುನೀಲ್ ಕುಮಾರ್. ಆದರೆ ಪ್ರಮೋದ್ ಮುತಾಲಿಕ್ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಶುರು ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಮಂಜುನಾಥ್ ಪೂಜಾರಿ, ನೀರ ಕೃಷ್ಣ ಶೆಟ್ಟಿ ಉದ್ಯಮಿ, DR ರಾಜು, ಸುರೇಂದ್ರ ಶೆಟ್ಟಿ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಮುತಾಲಿಕ್ ಅವ್ರು ಏನಾದ್ರು ಬಂದು ಸ್ಪರ್ಧೆ ಮಾಡ್ತಾರ? ಮುತಾಲಿಕ್ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಿದ್ರು. ಮಹೇಂದ್ರ ಕುಮಾರ್ ಬಜರಂಗ್ ದಳ ಹೇಗಿದ್ ಮಾಡಿದ್ರು ಹಾಗೆ ಮುತಾಲಿಕ್ ಸೀನಿಯರ್ ಹಿಂದುತ್ವಕ್ಕಾಗಿ ಬಿಜೆಪಿಗೆ ಅವಿನೇರವಾಗಿ ಬಹಳಷ್ಟು ನೆರವಾಗಿ ಸಹಾಯ ಮಾಡಿದ್ದಾರೆ. ಅವ್ರನ್ನ ಟಿಶ್ಯೂ ಪೇಪರ್ ಥರ ಬಳಸಿ ಬಿಸಾಡಿದ್ರು. ಆದರೆ ಅವರು ಕಂಟ್ರೋಲ್ ಇರಲ್ಲ ಮಾತಲ್ಲಿ, ನಿಜ. ಹೇಳಿದ್ದು ಏನೋ ಹೇಳಿದ್ರೆ ಮತ್ತೊಂದು ಮಾತಾಡೋರು ಅವರು. ಫ್ರೀಡಮ್ ನನ್ನ ಧರ್ಮ ಇವು ಅಂತೆಲ್ಲ ಅವ್ರು ಹೇಳಿರಲ್ಲ, ಅವ್ರು ಒಂಥರ ಟಿಶ್ಯೂ ಪೇಪರ್ ಥರ ಬಳಸಿ ಬಿಸಾಡಿದ್ರು ಬಿ ಜೆ ಪಿ ಅವರು. ಹೌದು ಪಾಪ ಪ್ರಮೋದ್ ಮುತಾಲಿಕ್ ಅಂದರೆ ಲೈಕ್ ಆ ಪಾರ್ಟಿನ ನೋಡಿದ್ರೆ ಪ್ರತಿ ಪಕ್ಷದಲ್ಲೂ ಎಲ್ಲ ಪಕ್ಷದಲ್ಲೂ ಈ ಥರದ ಒಂದಷ್ಟು ಜನನ ಬಳಸ್ಕೊಂಡು ಎಸ್ಬಿಡ್ತಾರೆ, ನಿಜ. ಸೊ ಈಗ ಪ್ರಮೋದ್ ಮುತಾಲಿಕ್ಗೆ ಏನೋ ಮಾಡಬೇಕಿತ್ತು ಇವ್ರು ಯಾರೋ ಬಿ ಜೆ ಪಿ ಅವರು. ಯಾಕೆಂದರೆ ಇವತ್ತು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡ್ತೀವಿ ಅಂತಾರೆ, ಹಿಂದುತ್ವ ಅಂತ ಹೇಳ್ತಾರೆ. ಆದರೆ ಹಿಂದುತ್ವದ ಪರವಾಗಿ ದನಿ ಎತ್ತದಂಥ ಅವತ್ತು ಎಲ್ಲ ಲಾಠಿ ತಿಂದು ಜೈಲಿಗೆ ಹೋದಂಥವ್ರು ಪ್ರಮೋದ್ ಮುತಾಲಿಕ್, ನಿಜ. ಭಾಳಷ್ಟು ಅವ್ರಿಗೆ ಥ್ರೆಟ್ ಕಾಲ್ಸ್ ಎಲ್ಲ ಬಂತು, ಕೊಲೆ ಬೆದರಿಕೆಲ್ಲ ಫೇಸ್ ಮಾಡಿದ್ರು ಇದೇ ಹಿಂದುತ್ವಕ್ಕಾಗಿ. ಆದ್ರೆ ಅವ್ರಿಗೆ ಕ್ಯಾರೆ ಅಂತಿಲ್ಲ ಬಿ ಜೆ ಪಿ ಅವರು, ನಿಜ. ಅವ್ರು ಅವ್ರ ಆಕಾಂಕ್ಷೆ ವ್ಯಕ್ತಿ ನನಗೆ ಬೇಕು ಅಂತ ಕೇಳ್ತಾವ್ರಪ್ಪ, ಕೊಡ್ತಾನೆ ಇಲ್ಲ ಅವ್ರಿಗೆ. ಹಿಂದುತ್ವಕ್ಕಾಗಿ ಜೈಲಿಗೆ ಹೋದವರು, ಹಿಂದುತ್ವಕ್ಕಾಗಿ ಒದೆ ತಿಂದವರು, ಹಿಂದುತ್ವಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟಂತ ಪ್ರಮೋದ್ ಮುತಾಲಿಕ್ಗೆ ಬಿಜೆಪಿ ಅವ್ರು ಏನಾರ ಮಾಡಬೇಕಾಗಿತ್ತು. ಅಂದ್ರೆ ಅವ್ರ ಬೂಟಾಟಿಕೆ ಹಿಂದುತ್ವ ಅಲ್ಲ ಬಿಜೆಪಿದು, ಒಳ್ಳೆ ಹಿಂದುತ್ವ ಅನ್ನೋದಾರು ಮಾಡ್ಬೇಕಾಗಿತ್ತು ಅವ್ರು. ಹೌದು, ಮಾಡಿಲ್ಲ. ಬಟ್ ಇಲ್ಲಿಗೆ ಬಂದು ಅವ್ರೇನು ಮಾಡಕ್ಕಾಗಲ್ಲ. ಅಲ್ಲೆಲ್ಲೋ ಪಾಪ ಅವ್ರ ಬಗ್ಗೆ ಏನೋ ಒಂದು ಅಭಿಮಾನಿಗಳೇನೋ ಒಂದಷ್ಟು ಕಡೆ ಏನೋ ಮಾಡ್ಬೋದೇನೋ, ಹಂಗೆ ಡ್ಯಾಮೇಜ್ ಮಾಡ್ತೀನಿ ಅನ್ನೋದಾಗಿದ್ರೆ ಯಾವತ್ತೋ ನಿಂತು ಮಾಡಿರೋ, ಮಾಡಕ್ಕಾಗಲ್ಲ. ಹಣ, ಶ್ರಮ ವೇಸ್ಟು. ಆದರೆ ಅವ್ರಿಗೆ ಬೆಲೆ ಕೊಡಬೇಕಾಗಿತ್ತು. ಬಿ ಜೆ ಪಿಯವರು ಬಳಸ್ಕೊಂಡು ಅವ್ರನ್ನ ಬಿಸಾಕಿದ್ರು. ಬಿ ಜೆ ಪಿಲಿ ಎಷ್ಟೋ ಜನ ಬಳಸ್ಕೊಂಡು ಬಿಸಾಕವ್ರೆ, ಅದ್ರಲ್ಲಿ ಇವರು ಒಬ್ರು 5 ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದಲ್ಲೆಲ್ಲ ಕೊಟ್ಟರೆ ಓಕೆ ಕೇಳ್ತಾವ್ರೆ. ನಾವು ಸಂಘ ನಿಷ್ಠೆ ಅವು ಇವು ಅಂತ ಹೇಳ್ಕೊಬೋದಲ್ಲ ಪಾಪ, ಮಾಡಬೇಕಿತ್ತು ಇವ್ರಿಗೆ, ನಿಜ. ಮಾಡಲಿಲ್ಲ. ಅವ್ರು ಕೊಟ್ಟು ಒಂದಷ್ಟು ಜನಕ್ಕೆ ಕನೆಕ್ಟ್ ಮಾಡಿದ್ರೆ ಅವ್ರು ಗೆಲ್ಸ್ಕೊಂಡು ಬರ್ತಾರೆ ಕೆಲವರು, ಆ ಥರದ್ದೇನಿಲ್ಲ. ಬಟ್ ಅವಾಗಲ್ಲ. ಇಲ್ಲಿ ಸುನೀಲ್ ಕುಮಾರ್ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್. ಕಾಂಗ್ರೆಸ್ ಇಂದ ಮಂಜುನಾಥ್ ಪೂಜಾರಿ, नीर कृष्ण शेट्टी, ಹಾಗೆ ಡಿ.ಆರ್. ರಾಜು, ಸೊ ಹಿಂಗೆಲ್ಲ ಇದೆ. ಸುನೀಲ್ ಕುಮಾರ್ ಸ್ಟ್ರಾಂಗ್, ಸುನೀಲ್ ಕುಮಾರ್ ಸಿಎಂ ಕ್ಯಾಂಡಿಡೇಟ್ ಅನ್ನೋ ಮಟ್ಟಕ್ಕೆ ಬೆಳೆಸ್ಕೊಂಡು ನಿಂತವ್ರು. ನಿಮ್ಗೆ ಗೊತ್ತಿರಲಿ, ಅವರು ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ದಾಗ ಇಂಧನ ಸಚಿವ ಡಿ ಕೆ ಶಿವಕುಮಾರ್, ಇವರು ಇಂಧನ ಸಚಿವನೇ. ಯಾರು? ಸುನೀಲ್ ಕುಮಾರ್. ಅವ್ರು ಯಾವಾಗ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್, ಇಂಧನ ಸಚಿವಾಗಿ ಶೋ ಮಾಡ್ಕೊಳ್ಳಲ್ಲ. ಪವರ್ ಮಿನಿಸ್ಟರ್ ಅಲ್ಲಿ ಬಹಳ ಹಣ, ಮನಿ ಪವರ್ ಇದೆ, ಎಲ್ಲ ಇದೆ. ಯಾಕೋ ಇವರು ಯಾವ್ದೋ ಶೋ ಮಾಡ್ತಲ್ಲ, ಏನಾಗ್ತಿದೆ ಗೊತ್ತಿಲ್ಲ ನನ್ಗೆ. ಹೌದು, ಏನಾಗ್ತಿದೆ ಗೊತ್ತಿಲ್ಲ. ಯಾಕಂದ್ರೆ ಇವು ಸಿಕ್ಕಿದ್ರೆ ಸಾಕು ಮೆರೆದಾಡ್ಬಿಡ್ತಾರೆ. ಲೋಕೋಪಯೋಗಿ ಖಾತೆ ಸಿಕ್ಕರೆ ಮೆರೀತಾರೆ, ನಿಜ. ಲೋಕೋಪಯೋಗಿ ಖಾತೆ ಸಿಕ್ಕರೆ ಮೆರೀತಾರೆ. ಪೆಟ್ರೋಲಿಯಂ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಗೃಹ ಸಚಿವ, ಏನಾಗಿದೆ ಹಣ್ಣು ಮಾಡಕ್ ಆಗಲ್ಲ ಅಪ್ಪ. ಇದು ನನ್ಗೆ ಇದು ಪೊಲೀಸರೇ ಸರಿ ಇಲ್ಲ. ಅಲ್ಲಿ ಏನೋ ಒಂದು ಗಾದೆ ಮಾತೈತೆ, ಕಳ್ಳರ ಗ್ಯಾಂಗ್ ಅಧ್ಯಕ್ಷ ಆದ್ಮೇಲೆ ಕಳ್ಳರ ಸಮರ್ಥನೆ ಮಾಡ್ಕೋಬೇಕು. ಹೌದು, ಹಂಗೆ. ಬಟ್ ಇಲ್ಲ, ಸುನೀಲ್ ಕುಮಾರ್ ಅದನ್ನು ಹ್ಯಾಂಡಲ್ ಮಾಡ್ತಿಲ್ಲ ಅಂತಲ್ಲ, ಖಾತೆಗಳ ಮೂಲಕ ಪ್ರಚಾರ ತಕೊಂಡು ಹೆದೆಯುಬ್ಬಿಸಿ ನಡೀತಿದ್ದಲ್ಲ ಮಿನಿಸ್ಟರ್ಗಳವರೆಲ್ಲ, ಆ ಥರ ಬಿಜೆಪಿಲಿ ಇಲ್ಲ, ನಿಜ. ನಾನು ಹೋಮ್ ಮಿನಿಸ್ಟ್ರಯ್ಯ ಅನ್ನೋ ದರ್ಪ ಅರಗಜ್ಞಾನೇಂದ್ರಗೆ ಇಲ್ಲ, ನಾನು ಪವರ್ ಮಿನಿಸ್ಟ್ರಯ್ಯ ಅನ್ನೋ ದರ್ಪ ಸುನೀಲ್ ಕುಮಾರ್ಗಿಲ್ಲ. ಅದು ಬಿಟ್ಟರೂ ಕೂಡ ಮಿನಿಸ್ಟರ್ ಆಗವ್ರೆ ಅಂತಲ್ಲ, ಅದು ಬಿಟ್ಟು ಸುನೀಲ್ ಕುಮಾರ್ ತನ್ನದೇ ಆದಂಥ ಹೋಲ್ಡ್ ಕ್ಷೇತ್ರದಲ್ಲಿದೆ. ಸುನೀಲ್ ಕುಮಾರ್ ಅಚ್ಚರಿಯ ಬೆಳವಣಿಗೆಯಲ್ಲಿ ಸಿಎಂ ಆಗ್ಬೋದು ಅಂತಾರೆ ಕೆಲವರು, ಇಲ್ಲ ರಾಜ್ಯಾಧ್ಯಕ್ಷ ಕೊಡ್ಬೋದು ಅಂತಾರೆ. ಬಟ್ ಭವಿಷ್ಯ ಚೆನ್ನಾಗಿದೆ ಸುನೀಲ್ ಕುಮಾರ್ಗೆ. ಅಂಡ್ ಭವಿಷ್ಯ ಹೆಂಗಾರ ಇಲ್ಲಿ ಕಾರ್ಕಳದಲ್ಲಿ ಭವಿಷ್ಯ ಚೆನ್ನಾಗಿದೆ. ಕಾರ್ಕಳದಲ್ಲೂ ಕೂಡ ಈ ಕ್ಷಣಕ್ಕೆ ಅವರು ಮುನ್ನಡೆಯನ್ನು ಕಾಯ್ತಾರೆ. ಬಿಕಾಸ್ ಆಫ್ ಕಾಂಗ್ರೆಸ್ ಅಲ್ಲಿ ಯಾರು ಒಂದು ಗೊತ್ತಿಲ್ಲ, ಆ ಕಾರಣಕ್ಕೆ. ಗೊತ್ತಾದ್ರೂ ಕೂಡ ಸುನೀಲ್ ಕುಮಾರ್ ಸ್ಟ್ರಾಂಗ್, ಯಾವುದೇ ವ್ಯತ್ಯಾಸ ಇಲ್ಲ. ಎಸ್ ವೀಕ್ಷಕರೇ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಪ್ರಕಾರ ಕುಂದಾಪುರ, ಉಡುಪಿ ಮತ್ತೆ ಕಾರ್ಕಳದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬೈಂದೂರು ಮತ್ತೆ ಕಾಪುನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಜಾನ್, ಫೆಬ್, ಮಾರ್ಚ್ ಚೇಂಜ್ ಆಗಬಹುದು. ಯಾಕೆಂದ್ರೆ ಬಿಜೆಪಿ ತಾನು ಗೆದ್ದಿರೋ ಕ್ಷೇತ್ರಗಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಇಷ್ಟ ಅಲ್ಲ, ಬಿಟ್ಕೊಡಲ್ಲ. ಅಲ್ಲೆಲ್ಲ ಕರ್ಕೊಂಬಂದು ಆಪರೇಷನ್ ಮಾಡಿ ಸರ್ಕಾರ ಮಾಡೋರು ಇವರು. ಗೆದ್ದಿರೋ ಕ್ಷೇತ್ರ ಬಿಡ್ತಾರ? ಕ್ಯಾಂಡಿಡೇಟ್ ಚೇಂಜ್ ಮಾಡಿ, ಹೆಂಗೆ ಗುಜರಾತ್ ಮಾದರಿ ಮಾಡಿ ಏನೋ ಮಾಡಬಹುದು ಇಲ್ಲಿ. ಸೊ ಈಗಲಿರೋದು ಬೈಂದೂರು ಮತ್ತೆ ಕಾಪು, ಕ್ಯಾಂಡಿಡೇಟ್ ಚೇಂಜ್ ಆಗುತ್ತೆ ಅನ್ನೋದಿದೆ. ನೋಡಬೇಕು ಅದೇನಾಗುತ್ತೆ ಅಂತ. ಅಲ್ಲೂ ಯಾಕೆ ಅಂದ್ರೆ ಕಾರ್ಯಕರ್ತರು ಓಟ್ ಹಾಕ್ತಾರೋ ಬೇಜಾರು ಅಂದ್ರೆ ಈ ಹಾಲಿ ಶಾಸಕರ ಬಗ್ಗೆ ಒಂದು ಸ್ವಲ್ಪ ಬೇಸರ ಬೈಂದೂರು ಸುಕುಮಾರ್ ಶೆಟ್ಟ್ರದು, ಅಂಡ್ ಕಾಪುದು ಬೇರೆ ಕಥೆಯಲ್ಲಿ. ಸೊ ಈ ಕಾರಣಕ್ಕೋಸ್ಕರ ಇದು ಉಡುಪಿ ಜಿಲ್ಲೆಯ ಡಿಸೆಂಬರ್ 2 ಕರ್ನಾಟಕ ಟಿವಿದು ಮೆಗಾ ಸರ್ವೆನಲ್ಲಿ 3 ಬಿಜೆಪಿ, 2ರಲ್ಲಿ ಕಾಂಗ್ರೆಸ್ ಕಾಯ್ಕೊಂಡಿದೆ.